ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇದನ್ನೇ ದೈವ ಸಂಕಲ್ಪ ಅನ್ಕೋ. ನಮಗೇನ್ ಬೇಕು, ಶಿಶಿರ್ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಈ ಹುಡುಗಿ ಜೊತೆ ಇರ್ತಾನೆ ಅನ್ನೋ ನಂಬಿಕೆ ಅವನಿಗಿದೆ. ಅಂದಮೇಲೆ ಹಿಂದೆ ನಡೆದಿದ್ದನ್ನೆಲ್ಲ ಮರೆತು ಬಿಡೋಣ. ಆಗಲ್ಲ ಮರೆಯೋಕೆ. ಆಗಲ್ಲ ಮಧು ಮರೆಯೋಕೆ. ಆಗಲ್ಲ ಮರೆಯೋಕೆ. ಹೇಗ್ ಮರ್ತು ಬಿಡೋದು? ಮರೆಯಕ್ಕಾಗಲ್ಲ. ನೀನು ಬಾಯಿ ಮುಚ್ಕೊಂಡಿರೋ ಚಲಪತಿ, ಇದು ನಮ್ಮನೆ ವಿಷಯ, ದಯವಿಟ್ಟು ದೂರ ಇರು. ಭವ ಅಂದ್ಬಿಟ್ರಿ ಏನು? ಅಲ್ವಾ ನನಗಿದು ಮನೆ, ಅಲ್ವಾ ನನ್ನ ಮನೆ ಅವನು. ಇಷ್ಟು ವರ್ಷ ಇದೇ ನನಗೊಂದು ಮನೆ ಅನ್ನೋದನ್ನೇ ಮರ್ತು ದುಡಿದಿದ್ದೀನಿ ಈ ಮನೆಗೋಸ್ಕರ. ಮರ್ತು ಬಿಟ್ರ ನನ್ನೋರು ನೀವೆಲ್ಲ ಅಂತ ದುಡಿದಿದ್ದೀನಿ. ಮಾಡಿದ್ದೀನಿ ಸೇವೆ. ಹೊರಗನವನ ಹಾಗಾದ್ರೆ ನಾನು? ನನ್ನ ಮನೆ ವಿಷಯಕ್ಕೆ ಬಂದ್ರೆ ನಾನು, ಮಧು, ನನ್ನ ಮಗ ಬಿಟ್ರೆ ಉಳಿದವರೆಲ್ಲ ಹೊರಗನವರೇ. ಹಾಗಂತ ಹೇಳು ಮಧು. ಹೇಳು ಹೇಳು ಮಧು. ಹೇಳಲ್ಲ ನನ್ನ ತಂಗಿ ಆ ಮಾತನ್ನ. ಗೊತ್ತಾ ಯಾಕೆ ಅಂತ? ಗೊತ್ತು ಅವಳಿಗೆ ನಾನು ಮಾಡಿರೋ ತ್ಯಾಗ, ಗೊತ್ತು ಅವಳಿಗೆ ನಾನು ಎಷ್ಟು ಪಟ್ಟಿದ್ದೀನಿ ಕಷ್ಟ ಅವಳಿಗೋಸ್ಕರ, ಅವಳು ಮನೆಗೋಸ್ಕರ ಅಂತ. ಯಾವಳೋ ಇವಳು ಕಟ್ಟಿಸ್ಕೊಂಡ್ಬಿಟ್ರೆ ತಾಳಿ ಆಗ್ಬಿಡತ್ತ ಮದುವೆ? ಒಪ್ಪಲ್ಲ, ಖಂಡಿತ ಒಪ್ಪಲ್ಲ. ಒಪ್ಪಲ್ಲ ನಾನು, ಒಪ್ಪಲ್ಲ ಮಧು ಅಂತೀನು. ಅಲ್ಲ ಮದುವೆನೇ ಇದು. ಚಲಪತಿ, ತಾಳಿ ಕಟ್ಟಾಗಿದೆ, ಜನರು ಅಕ್ಷತೆ ಹಾಕಾಗಿದೆ. ಈಗ ಇದು ಮದ್ವೆ ಅಲ್ಲ ಅಂದ್ರೆ ಹೇಗಾಗುತ್ತೆ? ನೀನ್ ಸುಮ್ನೆ ಇರು ಮಧು. ನಡೆದಿದ್ದು ನಡೆದು ಹೋಯ್ತು. ನಮ್ ಪ್ರಗತಿಗೂ ಆಗಿಲ್ಲ, ಮಹತಿಗೂ ಆಗಿಲ್ಲ ಅಂದ್ರೆ ಇದೇ ದೈವ ಸಂಕಲ್ಪ ಅನ್ಕೋ. ಹರಿ ಹೇಳೋದನ್ನ ಒಪ್ಕೋ. ಬೇಡ ಮಧು, ಬೇಡ. ಇದು ಅಲ್ಲ ಮದ್ವೆನೆ. ಕಟ್ಟಿದ್ರೆ ತಾಳಿ ಆಗ್ಬಿಡಲ್ಲ ಮದ್ವೆ. ಕಿತ್ತು ಬಿಸಾಕು ಅದನ್ನ. ಏ ಮಿಡಲ್ ಕ್ಲಾಸ್ ಮಳ್ಳಿ, ಕಿತ್ತು ಬಿಸಾಕ್ತಿಯೋ ನೀನೇ, ಇಲ್ಲ ಹಾಕ್ಲೋ ಕಿತ್ತು ನಾನೇ? ಮಾಡಿದ್ದೆ ಚಾಲೆಂಜು, ಕಟ್ಟಿದ್ದೆ ಕನಸು, ಆಗೋಕೆ ಮನೆ ಸೊಸೆ. ಕಟ್ಟಿಸ್ಕೊಂಡ್ರೆ ಕಳ್ಳತನದಿಂದ ತಾಳಿನ ಅನ್ನಲ್ಲ ಯಾರು ಅದನ್ನ ಮದ್ವೆ ಅಂತ. ನಾನೇ ಬಿಸಾಕ್ತೀನಿ ಕಿತ್ತು ಆ ತಾಳಿನ. ಅಯ್ಯೋ ರೀ,
ಪ್ರಗತಿ. ಪ್ರಗತಿ, ಏನಮ್ಮ ಇದು? ಅಣ್ಣ, ಅವನ್ ಯಾವನ ಡಾಕ್ಟರ್ ಸುಳ್ಳು ಸುಳ್ಳು ಹೇಳಿದನಣ್ಣ. ನಮ್ ಪ್ರಗತಿಗೆ ಏನು ಆಗಿಲ್ಲ ಅಣ್ಣ, ಸ್ವಲ್ಪ ಮೂರ್ಛೆ ತಪ್ಪಿದ್ಲು ಅಷ್ಟೇ. ಅದಿರ್ಲಿ, ಇದೆಲ್ಲ ಏನು? ಒಂದ್ ನಿಮಿಷ ಸುಮ್ನೆ ಇರ್ಯಾಳಿ ಅಂದ್ರೆ. ಚಲುಮಮ್ಮ, ಇದು ಕಳ್ತನದಿಂದ ಕಟ್ಟಿರೋ ತಾಳಿ ಅಲ್ಲ. ನನಗ್ ಗೊತ್ತಿತ್ತು ನಾನ್ ತಾಳಿ ಕಟ್ತಾ ಇರೋದು ಗ್ರೀಷ್ಮ ಅವ್ರಿಗೆ ಅಂತ. ಗ್ರೀಷ್ಮ ಅವ್ರಿಗೂ ಗೊತ್ತಿತ್ತು ನನ್ನ ಕೈಯಿಂದನೇ ತಾಳಿ ಕಟ್ಸ್ಕೋತಾ ಇರೋದು ಅಂತ. ಹಾಗಿದ್ಮೇಲೆ ಇದ್ ಕಳ್ತನದ ಮದ್ವೆ ಹೇಗಾಗತ್ತೆ? ಒಪ್ಪಲ್ಲ ಇದನ್ನ ಮದ್ವೆ ಅಂತ. ಚಲು ಮಾಮ. ಶಿಶಿರ್, ಬೇಕಾದ ಹಾಗೆಲ್ಲ ನಾಟಕ ಮಾಡಿ ಕಳ್ಳತನದಿಂದ ತಾಳಿ ಕಟ್ಟಿಸ್ಕೊಂಡು ಕ್ಷಮೆ ಕೇಳಿದ್ರೆ ನಾನು ಕ್ಷಮಿಸ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ನೆನ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳೋಕೆ ಹಿಂಜರ್ದವನು ಮೋಸದಿಂದ ಮದ್ವೆ ಮಾಡ್ಕೋಬಹುದು ಅಂತ ಯೋಚನೆ ಮಾಡಿದಾನೆ ಅಂದ್ರೆ ಎಷ್ಟು ತಲೆ ಕೆಡ್ಸಿದ್ಯಾ ಇವನಿಗೆ ನೀನು? ಶಿಶಿರ್, ಇದು ನಿನಗ್ ಗೊತ್ತಾಗ್ಬೇಕು. ಇವಳು ಒಳ್ಳೇದನ್ ಮಾಡಕ್ ಬಂದಿಲ್ಲ. ಈಗ್ಲೇ ಅರ್ಥ ಮಾಡ್ಕೊಂಡು ತಿದ್ಕೋ, ಇಲ್ದೇ ಇದ್ರೆ ನನ್ನನ್ನು ಕಳ್ಕೋಬೇಕಾಗತ್ತೆ ನೀನು. ಅಮ್ಮ. ಹೌದು, ಹೌದು. ನಾನು ಈ ಮದ್ವೆನ ಒಪ್ಪೋದೇ ಇಲ್ಲ. ಯಾವ ಕಾರಣಕ್ಕೂ ನಾನು ಒಪ್ಪಲ್ಲ. ಈ ಜನ್ಮದಲ್ಲೇ ನಾನು ಒಪ್ಪಲ್ಲ. ನಿರ್ಧಾರ ನಿನಗ್ ಬಿಟ್ಟಿದ್ದು. ನಿನಗೆ ನಾನ್ ಬೇಕೋ, ಇವಳು ಇವಳು ಬೇಕೋ, ನಿರ್ಧಾರ ಮಾಡ್ಕೋ. ಮಧು, ಮಧು, ಹರಿ, ಮಧು, ಎಂಥ ಮೋಸ ಮಾಡಿದ್ಯಾ ನನ್ ಬೆನ್ ಹಿಂದೆ ಶಿಶಿರ್. ನಾನು ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ ಮೇಲ್ ಬಿದ್ದು ಬರ್ತಾ ಇದ್ದೆ. ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನಾನು ಇಷ್ಟು ಚೀಪ್ ಅನ್ನಿಸ್ತಿದೆ. ಪ್ರಗತಿ, ಆವಾಗ್ಲೇ ನೀನ್ ನನಗೆ ಹೇಳ್ಬೇಕಾಗಿತ್ತು ನಾನು ನಿನ್ನನ್ನಲ್ಲ ಇನ್ಯಾವ್ದೋ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ. ಆಗ ನಾನೇ ಬಿಟ್ಕೊಡ್ತಿದ್ನಲ್ಲೋ. ಆದ್ರೆ ನೀನು ನನ್ ಪ್ರೀತಿಗೆ, ನನ್ ಭಾವನೆಗಳಿಗೆ ಮೋಸ ಮಾಡಿದ್ಯಾ.
ಏನೇ ಅನ್ಕೊಂಡಿದ್ಯಾ ನೀನು? ಶಿಶಿರ್ ನಿನ್ನ ಪ್ರೀತಿಸ್ತಾ ಇದ್ದಾನೆ, ತಾಳಿ ಕಟ್ಟಿದಾನೆ ಅಂದಿದ ತಕ್ಷಣ ಅವನು ನಿನ್ನಾಗ್ಬಿಡ್ತಾನೆ ಅಂತ ಅರ್ಥನಾ? ಚಾನ್ಸೇ ಇಲ್ಲ. ನಾನ್ ಬದುಕಿರೋವರೆಗೂ ಅದಕ್ಕೆ ಅವಕಾಶ ಕೊಡಲ್ಲ. ನೋಡ್ತಾ ಇರೋ, ನಿನಗ್ ತಾಳಿ ಕಟ್ಟಿದ ಕೈಯಿಂದಾನೆ ನಿನ್ ಕುತ್ತಿಗೆ ಹಿಡಿದು ಆಚೆ ಹಾಕ್ಬೇಕು. ಹಾಗ್ ಮಾಡ್ತೀನಿ.